ನಮಸ್ಕಾರ ವೀಕ್ಷಕರೇ ಅಂಬರೀಷ್ ಸಮಾಧಿ ಬಳಿ ದರ್ಶನ್ ಹೇಳಿದ ಮಾತು ಕೇಳಿ ಕಣ್ಣೀರಿಟ್ಟ ಸುಮಲತಾ ಕಲಿಯುಗದ ಕರ್ಣ ಎಂದೇ ಖ್ಯಾತಿಯನ್ನ ಗಳಿಸಿದ್ದ ರೆಬಲ್ ಸ್ಟಾರ್ ಅಂಬರೀಷ್ ತಮ್ಮ ಕುಟುಂಬದವರು ಹಾಗೂ ಅಭಿಮಾನಿಗಳನ್ನ ಅಗಲಿ ಇದೀಗಾಗಲೇ ನಾಲ್ಕು ವರ್ಷ ಆಗಿದೆ ಸದ್ಯ ಡಿ ಬಾಸ್ ದರ್ಶನ್ ಅವರು ಅಂಬರೀಷ್ ಅವರ ನಾಲ್ಕನೇ ವರ್ಷದ ಪುಣ್ಯತಿಥಿಗೆ ಅವರ ಸಮಾಧಿ ಹತ್ರ ಭೇಟಿ ಕೊಟ್ಟಿದ್ದಾರೆ ಸಮಾಧಿಯ ದರ್ಶನವನ್ನ ಪಡೆದ ಡಿ ಬಾಸ್ ದರ್ಶನ್ ಪೂಜೆಯನ್ನು ಕೂಡ ಸಲ್ಲಿಸಿದ್ದಾರೆ ಈ ವೇಳೆ ನಟ ಡಿ ಬಾಸ್ ಅಂಬರೀಷ್ ಅವರ ಬಗ್ಗೆ ಹೇಳಿದ ಒಂದು ಮಾತನ್ನ ಕೇಳಿ ಅಂಬರೀಷ್ ಅವರ ಪತ್ನಿ ಸುಮಲತಾ ಅವರು ಕಣ್ಣೀರ್ ಹಾಕ್ಬಿಟ್ಟಿದ್ದಾರೆ ನಟಿ ಹಾಗೂ ರಾಜಕೀಯದಲ್ಲಿ ಸಕ್ರಿಯವಾಗಿರುವ ಸುಮಲತಾ ಅಂಬರೀಶ್ ತಮ್ಮ ಪತಿಯ ನಾಲ್ಕನೇ ವರ್ಷದ ಪುಣ್ಯತಿಥಿಯಂದು ಅವರ ಸಮಾಧಿಗೆ ಭಕ್ತಿ ಪೂರಕವಾಗಿ ಪೂಜೆಯನ್ನ ಸಲ್ಲಿಸಿದ್ದಾರೆ ಹಾಗೆ ಸುಮಲತಾ ಅವರು ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಅವರ ಪತಿ ಅಂಬರೀಶ್ ಅವರನ್ನ ನೆನೆಸಿಕೊಂಡು ಫೋಟೋವನ್ನು ಕೂಡ ಅಪ್ಲೋಡ್ ಮಾಡಿ ಸಾಲುಗಳನ್ನು ಕೂಡ ಬರೆದಿದ್ದಾರೆ ಜೊತೆಗಿರದ ಜೀವ ಎಂದೆಂದಿಗೂ ಜೀವಂತ ನಿಮಗೆ ನಿಮ್ಮ ಪುಣ್ಯ ಸ್ಮರಣೆಗೆ ನನ್ನ ಹೃದಯದ ಅಂತರಾಳದ ನಮನ ಅಂಬಿ ಅಮರ ಅಂತ ಬರೆದಿದ್ದಾರೆ ಅಂಬರೀಷ್ ಹಾಗೂ ಸುಮಲತಾ ದಂಪತಿಗಳ ಮಗ ಜೂನಿಯರ್ ರೆಬಲ್ ಸ್ಟಾರ್ ಎಂದೇ ಪ್ರಖ್ಯಾತಿಯನ್ನು ಪಡೆದಿರುವ ಅಭಿಷೇಕ್ ಕೂಡ ತಮ್ಮ ತಂದೆ ಅಂಬರೀಶ್ ಅವರನ್ನ ನೆನೆದು ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಅಪ್ಪನ ಪುಣ್ಯ ಸ್ಮರಣೆಯ ಪ್ರಯುಕ್ತ ಪೋಸ್ಟ್ ಒಂದನ್ನು ಹಾಕಿದ್ದಾರೆ ಅಭಿಷೇಕ್ ಅಂಬರೀಷ್ ಅವರು ಇದೀಗಾಗಲೇ ಕನ್ನಡ ಸಿನಿಮಾ ರಂಗಕ್ಕೆ ಅಮರ್ ಎನ್ನುವ ಚಿತ್ರದ ಮೂಲಕ ಎಂಟ್ರಿ ಕೊಟ್ಟಿದ್ದು ಇದೀಗ ರಚಿತಾ ರಾಮ್ ಅವರ ಬ್ಯಾಡ್ ಮ್ಯಾನರ್ಸ್ ಎನ್ನುವ ಸಿನಿಮಾದಲ್ಲಿ ಕೂಡ ನಟಿಸುತ್ತಿದ್ದಾರೆ ಡಿಬೋಸ್ ದರ್ಶನ್ ಅವರು ಅಂಬರೀಶ್ ಅವರ ಮನಸ್ಸಿಗೆ ತುಂಬಾ ಹತ್ತಿರದಲ್ಲಿದ್ದು ಈ ಎರಡೂ ಕುಟುಂಬಗಳು ಕೂಡ ಅನ್ಯೋನ್ಯವಾಗಿದ್ವು ಬಾಸ್ ದರ್ಶನ್ ಅವರ ಮನೆಯಲ್ಲಿ ಯಾವುದೇ ಕಲಹಗಳು ನಡೆದರೂ ಕೂಡ ಅಂಬರೀಶ್ ಅವರು ಅಲ್ಲಿಗೆ ಬಂದು ಮಾಡ್ತಾ ಇದ್ರು ಇದೀಗ ಬಾಸ್ ಅವರು ಅಂಬರೀಶ್ ಅವರ ನಾಲ್ಕನೇ ವರ್ಷದ ಪುಣ್ಯ ಸ್ಮರಣೆ ಹಿನ್ನೆಲೆಯಲ್ಲಿ ಸಮಾಧಿಗೆ ಭೇಟಿ ನೀಡಿ ಪೂಜೆಯನ್ನು ಸಲ್ಲಿಸಿದ್ದಾರೆ ಅಂಬರೀಷ್ ಬಗ್ಗೆ ಮಾತನಾಡಿದ ಬಾಸ್ ದರ್ಶನ್ ಪ್ರೀತಿ ಅಂಬರೀಷ್ ಅಪ್ಪಾಜಿ ಅವರು ನಮ್ಮನ್ನ ದೈಹಿಕವಾಗಿ ಅಗಲಿ ಈಗಾಗಲೇ ನಾಲ್ಕು ವರ್ಷ ಕಳೆದಿದೆ ಅವರು ನಮ್ಮನ್ನ ದೈಹಿಕವಾಗಿ ಅಗಲಿದ್ರು ಕೂಡ ಅವರು ನಮಗೆ ನೀಡಿದ ಪ್ರೀತಿ ಮಾರ್ಗದರ್ಶನ ನನ್ನೊಂದಿಗೆ ಶಾಶ್ವತವಾಗಿ ಇರುತ್ತೆ ಕನ್ನಡಕ್ಕೆ ಒಬ್ಬರಿ ರೆಬಲ್ ಸ್ಟಾರ್ ಅವರು ತೋರಿದ ದಾರಿಯಲ್ಲೇ ನಾವೆಲ್ಲ ನಡೀತಾ ಇದ್ದೇವೆ ಮಿಸ್ ಯು ಅಪ್ಪಾಜಿ ಅಂತ ದರ್ಶನ್ ಅವರು ಭಾವುಕವಾಗಿ ಹೇಳಿದ್ದಾರೆ ಇದನ್ನ ಕೇಳಿಸಿಕೊಂಡ ಅಂಬರೀಷ್ ಅವರ ಪತ್ನಿ ಸುಮಲತಾ ಅವರು ಗಳೇ ಕಣ್ಣೀರು ಹಾಕಿದ್ದಾರೆ